ಹಣ ತಗೊಂಡು ನಮ್ಮ ಹುಡುಗರ ಮೇಲೆ ಕೈ ಮಾಡಲು ಹೊರಟಿದ್ದೀಯ. ಸುಮ್ಮನೆ ಹೊಲ ಬಿಟ್ಟು ಹೋಗ್ತೀಯೋ ಅಥವಾ ಹುಡುಗನ ಕೈಯಲ್ಲಿ ನೀವೇ ಎಣಿಸಿ ಕಾಪಾಡ್ತೀವಿ. ತಿಳಿದು ತಿಳಿದು ನನ್ನ ಪತಿ ಹಾಗೂ ವೈದ್ಯರು ತಪ್ಪು ದಾರಿ ತೋರಿದ್ರು ಸಹ ನೀವು ಮಾತ್ರ ಸಿಟ್ಟು ಮಾಡದೆ ಶಾಂತತೆಯನ್ನು ವಿಚಾರಿಸಿ ನಮ್ಮ ಶಕ್ತಿ ಬಗ್ಗೆ ಕೇಳ್ತೀವಿ. ನಿಮ್ಮ ಸಾಲದ ಬಗ್ಗೆ ವಿಚಾರಿಸೋಣ. ಆದ್ರೆ ದಯವಿಟ್ಟು ನೀವು ಮಾತ್ರ ತಪ್ಪು ದಾರಿ ತೊಳಿಬೇಡಿಪ್ಪ. ನಿಮ್ಮ ಮಗಳಂತಿರುವ ನಾನು ಕೇಳ್ಕೊತಾ ಇದ್ದೀನಿ. ಈ ಹೊಲವೇ ನಮಗೆ ಅರ್ಥ ಹಾಕುವಂತ ಏನು ಮಾತಂಗಿ ಅಂದ್ರೆ ಹೆಂಗ್ ಮಾತಾಡ್ತೀಯ ನೀವು ಗಂಡ ಹೆಂಗ್ ಸಿಗದಾರ್ಥ ಎಲ್ಲಿ ಹೋಗತ್ತದ. ಏನೇನು ಓದಿದೆ ತಲಾಟಿಯವರೇ? ನನ್ನ ಹೊಡೆದ ಬಗ್ಗೆ ಪರಿಚಯಿಸಿಕೊಂಡಿರುವ ಖರೀದಿ ಪತ್ರವನ್ನು ಕೊಡು. ಅದನ್ನು ಓದಿ ಸಂತೋಷದಿಂದ ಈ ಹೊಲ ಬಿಟ್ಟು ಹೋಗುತ್ತೇನೆ. ಕೊಡು 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 ಬಿಚ್ಚು ಓದಿಯ ನನ್ನ ಮಗ. ಇದೇನು ಸಾವುಕಾರ? ನನ್ನ ಮಗಳ ಬಗ್ಗೆ ಬರೆಸಿಕೊಂಡಿರುವ ಖರೀದಿ ಪತ್ರ ಎಂತ ನಕಲಿ ಪತ್ರವನ್ನು ಬರೆಸಿಕೊಂಡು ಎಷ್ಟು ಜನರ ಬಡವರ ರಕ್ತ ಹೀನಿಂದ ಕೊಚ್ಚು ಬೆರೆಸಿಕೊಂಡಿರುವೆ. ಸಾವಿರ ವರ್ಷವಿದ್ದರೂ ಸಾವು ತಪ್ಪದು. ಈ ಜೀವ ಇಲ್ಲೇ ಹೋದ್ರೂ ಚಿಂತೆವಿಲ್ಲ. ಎಂತ ನಕಲಿ ಪತ್ರಕ್ಕೆ ಎಂದಿಗೂ ಅವಕಾಶ ಕೊಡಲಾರೆ. ಹಣಕ್ಕಾಗಿ ಬರೆದು ಕೊಟ್ಟ ಕರಾರು ಪತ್ರ ಏನು ಮೊದಲು ಎಕ್ಕಿಸದೆ ಹರಿದು ಹಾಕ್ತೀಯ ಮಗನ? ಪೇಟೆಯನ್ನು ಕಟುಕವಾಗಿ ನುಡಿಯುವ ಈ ಕತ್ತೆ ಮರಿಯನ್ನು ಕಂಬಕ್ಕೆ ಕಟ್ಟಿ ಮೆಟ್ಟಿಸಿಯ ಮಗಿದ ಮಗನ ಶಿರಾಯಿ ಎಂದು ನಿನ್ನ ಕತ್ತೆ ಆದ್ರೆ
ಕೃಷ್ಣ ಮಾತಿಗೆ ಒಪ್ಪಿದ್ರೆ ಮಾತ್ರ. ನೀವು ಹೇಳುವ ಮಾತು ಇಷ್ಟು ತಿಳಿದಿಲ್ಲಬೇಕಂತ ಗಂಗಾ ಬೇಗ ರಾಜನ ಬಾಯಿ ಹನಿ ಹನಿಯಿಂದ ಹೂಡಿ ಬೇಗ ರಾಜನ ಹನಿಗೆ ಆಸೆ ಪಟ್ಟು ತೃಪ್ತಿ ಹೊಂದಂತೆ ಇಂದು ನೀನು ಕೂಡ ಹಿಂದೆ ನಿನ್ನ ತಾಯಿಯೂ ಕೂಡ ಮಂಗಲ ಸೂತ್ರ. ತಂಗಿ ಚಂದುರಾಬಿಯಂತಿರುವ ಈ ನಿನ್ನ ಕೊರಳಿಗೆ ಅರ್ಪಿತವಾಗುತ್ತು ಆ ನಿನ್ನ ಗಂಡ ಕಟ್ಟಿದ ಮಂಗಲ ಸೂತ್ರ ಅಲ್ಲ ಈ ನಾಗರಾಜನ ಸೂತ್ರ. ಬಿಡದೆ ಬೆನ್ನತ್ತಿ ಕಾಡುವ ಗೌಡನ ಕೈಯಲ್ಲಿ ಪಾರಾಗುವ ಇಚ್ಛೆ ನಿನಗಿದ್ರೆ ನೀನೇ ನನ್ನ ರಾಜಕುಮಾರನಾಗಬೇಕೆನ್ನುವ ಆಶೆ ನಿನಗಿದ್ರೆ ಈಗ ಕಾಶಿಯಾಗಿ ಬೆಳೆಯುವಿ ಈ ನಾಗರಾಜನ ಬಲೆಯಲ್ಲಿ. ಮಾಡುವುದಷ್ಟೇ ಅಲ್ಲ ಗಂಗ.